ಏನು ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಅಲ್ಲಿ ಕೊನೆಯ ಹಂತದ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಗಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯ, ಲಕ್ಷಾಂತರ ಜನ ಸೇರಿದ್ದಾರೆ ಜಂಬೂ ಸವಾರಿಯನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ. ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಸಾವಿರಾರು ಪೊಲೀಸರು ಇದ್ದಾರೆ, 5,000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನ ಒದಗಿಸ್ತಾ ಇದ್ದಾರೆ. ಜನಪದ ಕಲಾ ತಂಡಗಳ ಕುಣಿತ ಕೂಡ ಇದೆ ಅಲ್ಲಿ. ಅದರ ಹಿಂದೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಆನೆಗಳು ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದರು. ಇನ್ನು ಈ ಮೈಸೂರು ದಸರಾ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ, ಅದರ ಹಿನ್ನೆಲೆ ಇತಿಹಾಸ ಬಹಳ ದೊಡ್ಡದಿದೆ, ಬಹಳ ಶ್ರೀಮಂತವಾಗಿದೆ. ಈ ಮೈಸೂರು ದಸರಾ ಜಂಬೂ ಸವಾರಿ ಆಗ ಹೇಗಿತ್ತು, ಈಗ ಹೇಗೆ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಟ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೈಸೂರು ಮತ್ತು ದಸರಾ ಇವೆರಡನ್ನು ನೀವು ನಿಮ್ಮ ವಾಕ್ಯದಲ್ಲಿ ವಿಶ್ಲೇಷಿಸೋದಾದರೆ ಸರ್? ಒಂದು ಮೈಸೂರು, ಮಹಿಷಮಂಡಲ, ಮಹಿಷಾಸುರ ಮರ್ದಿನಿ, ಅಲ್ಲಿಂದ ಶುರುವಾಗುವಂಥವರ ನೆಲೆಗಟ್ಟಿನಲ್ಲಿ ಬದುಕಿ ಬಾಳದಂಥ ಜಾಗ ಮಹಿಷೂರು ಅಂತ ಮಾಡಿಕೊಂಡ್ರು. ನಾನು ನನ್ನದೊಂದು ಲೇಖನದಲ್ಲಿ ಸುಮಾರೊಂದು 15-20 ವರ್ಷಗಳಿಂದ ಭಾಳ ಸರಳವಾಗಿ ಮೈಸೂರು, ನನ್ನ ಸೂರು ಇದು, ನಾನು ಬದುಕಿ ಬಾಳದಂತಹ ಜಾಗ, ಅದಕ್ಕಾಗಿ ಮೈಸೂರು ಅಂತ ಮಾಡಿದೆ ಅಂತ ಅಂದ್ಕೋತೀನಿ. ಇದು ಸರಳವಾದಂತಹ ಒಂದು ದ್ಯೋತಕ, ಆದರೆ ಇಡೀ ಮೈಸೂರು ಅನ್ನುವುದೇ ಜಗತ್ತಿಗೆ ಇವತ್ತು ಅಗತ್ಯವಾಗಿರುವಂಥ ಒಂದು ದೊಡ್ಡ ರೂಪಕ ಅಂತ ಭಾವಿಸ್ತೀನಿ. ಯಾಕೆ ರೂಪಕ ಅಂತಂದರೆ, ಮೈಸೂರಿನಲ್ಲಿ ಯಾಕೆ ಶೂಟಿಂಗ್ ಮಾಡಬೇಕು ಅಂತ ಚಲನಚಿತ್ರದವರಾಗಿ ಯಾವಾಗಲೂ ಸುಮ್ಮನೆ ಬಯಸ್ತಾ ಇರ್ತಾರೆ. ಮೈಸೂರು ಯಾಕೆ ಬೇಕು? ಮೈಸೂರು ಅಂದ ತಕ್ಷಣ ನಾನು ಈ ಕಳೆದ 25 ವರ್ಷಗಳಲ್ಲಿ ಯಾವುದೇ ಸೀರಿಯಲಲ್ಲಿ, ಯಾವುದೇ ಸಿನಿಮಾದಲ್ಲಿ, ಯಾವುದೇ ಸಾಕ್ಷ್ಯಚಿತ್ರದಲ್ಲಿ ನನಗೆ ಸಿಕ್ಕುವಂಥ ಯಾವುದೇ ಪ್ರೊಡ್ಯೂಸರು, ಡೈರೆಕ್ಟ್ಗಳು ಮೈಸೂರು ಅಂದ ತಕ್ಷಣ ಒಂದು ಸರಿ ಟಕ್ಕನ್ ಕವಿ ಅವರ ಹಿಂಗೆ ಅವರ ಪ್ರತಿಯೊಬ್ಬ ಕವಿಯ ಕಿವಿಯು ನಿಮಿರಿಬಿಡ್ತದೆ. ಯಾಕೆ ಹಾಗೆ ನಿಮಿರ್ತದೆ ಅಂತ ನಾನು ಅಂದ್ಕೊಂಡೆ ಅಂತಂದರೆ, ಅವ್ರಿಗದು ಯಾಕೇನು ಗೊತ್ತಿಲ್ಲ, ಕರೆಕ್ಟದ್ದು ಸರ್ ಮೈಸೂರು ಭಾಳ ತಂಪಿಗಿದೆ ಸರ್ ಅಂತಾರೆ. ಹಾಗೇನಿಲ್ಲ, ಮೈಸೂರಿನಲ್ಲಿ ಶೆಕೆ ಜಾಸ್ತಿ ಇದೆ, ಆದರೆ ಮೈಸೂರಿನಲ್ಲಿ ಇಲ್ಲಿ ತುಂಬ ಜಾಗ ಇದೆ ಸರ್, ತುಂಬ ಕಮ್ಮಿಗೇನು ಇಲ್ಲಿ ದುಡ್ಡು ಸಿಗ್ತಾ ಇಲ್ಲ ರಿಯಲ್ ಎಸ್ಟೇಟಲ್ಲಿ, ಸಾಕಷ್ಟು ಜಾಸ್ತಿ ದುಡ್ಡೇ ಇದೆ, ಜಾಸ್ತಿ ನಿರೀಕ್ಷೆಗಳೇ ಇದೆ, ಆದರೂ ಮೈಸೂರು ಬೇಕು. ನನ್ನ ಪ್ರಕಾರ ಮೈಸೂರಿಗೆ ಅಲೌಕಿಕವಾದಂಥ, ಅಮೂರ್ತವಾದಂಥ ಯಾವುದೋ ಒಂದು ದಿವ್ಯ ಶಕ್ತಿ ಚೇತನ ಇಲ್ಲಿ ಪ್ರತಿಯೊಂದನ್ನು ಇಷ್ಟಪಡೋ, ಹೊರಗಿನವರು ಯಾರೇ ಬಂದರೂ ಇಷ್ಟಪಡುವಂಥ ಒಂದು ಗುಣವನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಮೈಸೂರು ಅಂದ ತಕ್ಷಣ ಮೈಸೂರು ಚಂದ ಅಲ್ವಾ, ಎಂಥ ಪುಣ್ಯವಂತರ, ಎಲ್ಲರೂ ಹೀಗೆ ಮಾತಾಡ್ತಾರೆ, ನಾನು ಅದು ಒಬ್ಬರು ಇಬ್ಬರು ಅಂತಲ್ಲ. ಹಾಗಾಗಿ ನಾನು ಸುಮ್ಮನೆ ಅನಲೈಸ್ ಮಾಡ್ಕೊಳ್ತಾ 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 ಹೋದಾಗಂದಿದ್ದು, ಇಲ್ಲಿಯ ಪ್ರಾಕೃತಿಕ ಮೇಲ್ಮೈ ಗುಣ ತುಂಬ ವಿಶಿಷ್ಟವಾಗಿದೆ ಅಂದರೆ, ಇಲ್ಲಿಯ 4 ದಿಕ್ಕುಗಳಲ್ಲಿ ಚದುರು ಹೋಗಿರುವಂಥ ಮೈಸೂರಿನ ಇದು ಏರಿಳಿತಗಳಿಂದ ತುಂಬಿದೆ ಅಂತ. ಯಾಕೆಂದರೆ ಈ ಥರದೊಂದು ಊರಲ್ಲಿ ಅತ್ಯಂತ ನಗರೀಕೃತವಾದ ಪ್ರದೇಶದ ಮಧ್ಯೆ ಒಂದು ದೊಡ್ಡ ಬೆಟ್ಟ ಇರೋದು, ಮತ್ತು ಬೆಟ್ಟದ ತಪ್ಪಲಲ್ಲಿ ಅನೇಕ ಬೇರೆ ಬೇರೆ ಸುಂದರವಾದಂಥ ತಾಣಗಳಿರೋದು, ಮತ್ತು ಇಲ್ಲಿಂದ ಕೆಲವೇ ದೂರದಲ್ಲಿ ಮೈಸೂರು ಪಕ್ಕದಲ್ಲೇ ಇಲ್ಲಿ ನಾಗರಹೊಳೆ ಅಂತ ಕಾಡು, ಇನ್ನೊಂದು ಆ ಕಡೆ ಹೋದರೆ ಬಿಳಿಗಿರಂಗನ ಬೆಟ್ಟ ಅಂತ ಭಾಳ ಅದ್ಭುತವಾದಂಥ ತುಂಬ ದೊಡ್ಡ ಕುರುಕುಳೂಡಿಂದ ನಿರ್ಮಾಣ ಆಗಿರುವಂಥ ಒಂದು ಜಾಗನೋ, ಮತ್ತು ಇನ್ನೊಂಚೂರು ಈ ಕಡೆ ಎಲ್ಲ ಬಂದರೆ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಹಿಮ ಕೈಗೆ ಸಿಗುವಂಥ ಕಾಶ್ಮೀರ ಥರ ಜಾಗವೋ, ಮತ್ತು ಇಲ್ಲೆಲ್ಲೋ ಇದು ಶ್ರೀರಂಗಪಟ್ಟಣ ಹತ್ರ ಬಂದರೆ ಅಲ್ಲಿ ತುಂಬಿ ಹರಿಯುವ ನದಿ, ಮತ್ತು ಅದರ ಮಧ್ಯೆ ಕಲ್ಲು ಮಂಟಪಗಳು ಮತ್ತು ಬಂಡೆಗಳು, ಇಲ್ಲಿಯ ಪ್ರಾಕೃತಿಕ ಮೇಲ್ಮೈ ಗುಣ ಮೈಸೂರಿಗೆ ಒಂದು ದೊಡ್ಡ ವರದಾನ. ಮೈಸೂರು ಅಂದರೆ ಬರೀ ಮೈಸೂರು ಮಾತ್ರ ಅಲ್ಲ, ಜನ ಬಯಸೋದು ಇಲ್ಲಿ ಬಂದವರೆಲ್ಲ ಸುತ್ತಮುತ್ತ ಯಾವಾಗಲೂ ಓಡಾಡ್ತಾ ಇರ್ತಾರೆ. ಇಲ್ಲಿ ಶ್ರೀರಂಗಪಟ್ಟಣ ಅದ್ಭುತ, ಇಲ್ಲಿ ನಂಜನಗೂಡು ಅದ್ಭುತ, ಆ ಪಕ್ಕದಾಗಿರುವಂಥ ಬೇರೆ ಬೇರೆ ಹಳ್ಳಿಗಳು ಭಾಳ ಚಂದ, ಮತ್ತು ಪ್ರತಿ 20 ಕಿಲೋಮೀಟ್ರಿಗೆ ಇಡೀ ಕರ್ನಾಟಕದ ಎಲ್ಲ ಪ್ರದೇಶದ ಭಾಷೆಯ ಗುಣ ಬದಲಾಗ್ತದೆ ಅಂತೆಲ್ಲ ಹೇಳ್ತಾರೆ. ನನ್ನ ಅಭ್ಯಾಸ ಮಾಡಿದ ಪ್ರಕಾರ ಮೈಸೂರಿನಲ್ಲೇ, ಮೈಸೂರು ಒಂದೇ ಊರಿನಲ್ಲಿ ಅಗ್ರಹಾರದಲ್ಲಿ ಬಳಸೋ ಭಾಷೆ ಬೇರೆ, ಕೃಷ್ಣಮೂರ್ತಿಪುರಮಲ್ಲಿ ಬಳಸೋ ಭಾಷೆ ಬೇರೆ, ಅಶೋಕಪುರಮಲ್ಲಿ ಬಳಸೋ ಭಾಷೆ ಬೇರೆ, ಎಲೆ ತೋಟದಲ್ಲಿ ಬಳಸೋ ಭಾಷೆ ಬೇರೆ, ಪ್ರತಿಯೊಂದು ಜಾಗ ಒಂದೊಂದು ನಗರದಿಂದ ಒಂದು ಸರಸ್ವತಿಪುರಮಲ್ಲಿ ಇದ್ದ ಭಾಷೆ ಚೇಂಜ್ ಆಗಿದೆ. ಇಲ್ಲಿ ನಮ್ಮ ಯೂನಿವರ್ಸಿಟಿ ಜಾಗಕ್ಕೆ ಹೊಸದಾಗಿ ನಿರ್ಮಾಣಗೊಳ್ತಾರಂತ ಇನ್ನೊಂದು ಜಾಗಕ್ಕೆ ಬಂದರೆ, ಸರಸ್ವತಿಪುರಮಲ್ಲಿ ವಿಚಿತ್ರವಾದ ಒಂದು ಇನ್ನೊಂದು ಭಾಷೆನ ಬಹಳ ಸುವ್ಯವಸ್ಥಿತವಾದಂತ ಬಳಸ್ತಾರೆ, ಮತ್ತು ಬಹಳ ಹೈಫೈ ಜಾಗ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಉದಯರವಿ ಸುತ್ತಮುತ್ತ ಮನೆ, ಕುವೆಂಪು ಅವರ ಮನೆ ಸುತ್ತಮುತ್ತ ಇದ್ದ ಜಾಗಗಳಲ್ಲಂತೂ ಜಯಲಕ್ಷ್ಮೀಪುರಮಲ್ಲಿ ಬಹಳ ಬೇರೆ ಥರದ್ದೊಂದಿದೆ. ಹಾಗಾಗಿ ಇಲ್ಲಿ ಪ್ರಾಕೃತಿಕ ಮೇಲ್ಗುಣ ಮೈಸೂರು ಮತ್ತು ಸುತ್ತಮುತ್ತಲಲ್ಲಿ ತುಂಬ ಏರಿಳಿತಗಳಿಂದ ತುಂಬಿರೋದ್ರಿಂದ ಜನಕ್ಕೆ ಫ್ಲ್ಯಾಟ್ ಆದ್ದು ಇಷ್ಟ ಆಗಲ್ಲ. ಇಲ್ಲಿ ಕಲರ್ಫುಲ್ ಆಗಿರಬೇಕು, ಏರು ತಗ್ಗಳಿರಬೇಕು, ಆಕರ್ಷಣೆ ಇರಬೇಕು, ಒಂದು ಚಂದ ಇರಬೇಕು, ಅದಕ್ಕಾಗಿ ತುಂಬ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ದೇವಸ್ಥಾನ ಇದೆ, ನದಿ ಇದೆ, ಹೊಳೆ ಇದೆ, ಮತ್ತು ಪುಣ್ಯಕ್ಕೆ ಎಂಥದ್ದೆಂಥದ್ದೋ ಅಧಿಕಾರಸ್ಥರು ಇಲ್ಲಿಗೆ ಬಂದಾಗಲೂ, ಎಂಥ ಮಿನಿಸ್ಟರ್ಗಳು ಬಂದಾಗಲೂ, ಎಂಥ ಮೇಯರ್ಗಳು ಬಂದಾಗಲೂ ತುಂಬ ವಿಸ್ತಾರವಾದಂಥ ಅಗಲವಾದ ರಸ್ತೆಗಳನ್ನು ಮತ್ತು ಸರ್ಕಲ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಿಮಗೆ ಹೇಳಿದ್ರೆ ಅಚ್ಚರಿ ಆಗ್ತದೆ,
ಮೈಸೂರಿನಲ್ಲಿ ಕೆ ಆರ್ ಸರ್ಕಲ್ ಎಷ್ಟು ದೊಡ್ಡದಾಗಿದೆಯೋ ರಾಮಕೃಷ್ಣ ನಗರ ಸರ್ಕಲ್ ಅಷ್ಟೇ ದೊಡ್ಡದಾಗಿದೆ, ಈಗ ಅಷ್ಟೇ ದೊಡ್ಡದಾಗಿದೆ. ನಿಮ್ಗೆ ಹೇಳಿದ್ರೆ ಅದು ಮತ್ತು ಅಲ್ಲಿ ಎಂಥ ಮಂಟಪ ಕಟ್ಟಕ್ಕೆ ಟ್ರೈ ಮಾಡಿದರೆ ಆಧುನಿಕರು ಅದನ್ನು ಕಟ್ಟು ಪುನರ್ನಿರ್ಮಿಸುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜೇಂದ್ರ ಒಡೆಯರು ನಿಂತ್ಕೊಂಡು ಮಾಡಿದಂಥ ಮಂಟಪಗಳನ್ನೇ ಪುನರ್ನಿರ್ಮಾಣ ಮಾಡುವಂಥ, ಅಂದರೆ ಈ ಊರಿನ ಹಿಂದಿನ ಪರಂಪರಾಗತವಾದಂಥ ಶೈಲಿಯನ್ನು ಉಳಿಸುವಂಥ ಪ್ರಯತ್ನವನ್ನು ನಮ್ಮ ಅಧಿಕಾರಸ್ಥರು ಒಂದಷ್ಟು ದಿನ ಭಾಳ ಕಷ್ಟಪಟ್ಟು ಮಾಡಿದ್ರಿಂದ, ಎಷ್ಟೇ ಭೂ ನುಂಗುವ ಕಳ್ಳರಿಂದನೂ ಇದನ್ನು ಸಂರಕ್ಷಿಸಿಕೊಳ್ಳುವಂಥ ಪ್ರಯತ್ನನ ನಿರಂತರವಾಗಿ ಒಂದು ವರ್ಗ ಮಾಡ್ತಾ ಬಂದಿದೆ. ಒಂದು ದೊಡ್ಡ ಕುಕ್ಕನಳ್ಳಿ ಕೆರೆ ಪಕ್ಕ ಇರುವಂಥ ಒಂದು ದೊಡ್ಡ ಅತ್ಯದ್ಭುತವಾದಂಥ ಒಂದು ಬಟಾನಿಕಲ್ ಗಾರ್ಡನ್ನ, ಒಂದು ದೊಡ್ಡ ಜಾಗವನ್ನು, ಸಸ್ಯ ಕೇಂದ್ರವನ್ನು, ಅಲ್ಲಿ ಪೂರ್ಣ ಮನೆಗಳು ಕಟ್ಟಬೇಕು, ಆಫೀಸ್ ಕಟ್ಟಬೇಕು ಅಂತ ಹೊರಟಾಗ ಅದನ್ನು ವಿರೋಧಿಸ್ತು ಒಂದು ವರ್ಗ. ಅದು ಎಚ್ಚರದ ವರ್ಗ, ನಿಜವಾಗಲೂ ಇಡೀ ಮೈಸೂರನ್ನ ಕಾಪಾಡಿದಂಥ ಆ ಥರದೊಂದು ವರ್ಗ. ಮೈಸೂರಿನಲ್ಲಿ ಈ ಥರದ್ದೊಂದು ಜಾಗ ತನಗ್ತಾನೇ ಇದು ಹಾಳಾಗೋಕ್ಕೆ ಬಿಡದೆ ಸ್ವಲ್ಪನಾದ್ರೂ ಇಟ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಆ ಅಂಶ ಸ್ವಲ್ಪ ಸೂಕ್ಷ್ಮಜ್ಞರ ಮನಸ್ಸಿನ ಅಂಶ, ಆ ಸೂಕ್ಷ್ಮಜ್ಞತೆ ತುಂಬ ಜನರಿಗೆ ಆಕರ್ಷಣೆಯಾಗಿದೆ. ಯಾರು ಬಂದಾಗ ಇಲ್ಲಿ ಕೂತ್ಕೊಳ್ಳಿ, ಕಾಫಿ ಕುಡೀರಿ, ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಮತ್ತೆ ಮಾತಾಡ್ತೀರಾ ಅನ್ನೋ ಗುಣ ಇದೆ ಮೈಸೂರಿನಲ್ಲಿ. ಇನ್ನೂ ತೀರಾ ಎಲ್ಲ ದೊಡ್ಡ ದೊಡ್ಡ ಆಧುನೀಕರಣಗೊಂಡಂತಹ ನಗರಗಳ ಮಧ್ಯೆ ಮೈಸೂರು ಇನ್ನೂ ಬಹಳ ಸುವ್ಯವಸ್ಥಿತವಾದಂಥ ಅಚ್ಚುಕಟ್ಟಾದಂಥ ದೊಡ್ಡ ಹಳ್ಳಿಯ ಹಾಗೆ ಕಾಣುತ್ತದೆ ಅನ್ನುವುದೊಂದು ವಾದ. ಅಂದರೆ ನಮ್ಮ ಗ್ರಾಮ್ಯದಲ್ಲಿರತಕ್ಕಂಥ ಪ್ರೀತಿ, ಅಂತಃಕರಣ, ವಿಶ್ವಾಸ ಇನ್ನೂ ಮೈಸೂರಿನಲ್ಲಿ ಉಳಿದುಕೊಳ್ಳಲಾಗಿದೆ ಅಂತ ನನಗೆ. ಅದಕ್ಕಾಗಿ ಮೈಸೂರನ್ನ ನಾನು ಯಾವಾಗಲೂ ಇದ್ರ ಪ್ರಾಕೃತಿಕ ಮೇಲೆ ಗುಣದಿಂದ ಇದು ಒಂದು ಹೀಗಾದರೆ, ಇನ್ನೊಂದು ಎಲ್ಲ ಪ್ರದೇಶಗಳಲ್ಲೂ ಒಂದೊಂದು ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ವ್ಯಾವಹಾರಿಕವಾಗಿ ಚೆನ್ನಾಗಿದೆ ಅಂತೇನಂದರೆ ವ್ಯವಹಾರ ಚೆನ್ನಾಗಿದೆ ಅಂತ ಯಾವಾಗಲೂ ಹುಬ್ಬಳ್ಳಿಗೆ ಅಂದರೆ, ಹುಬ್ಬಳ್ಳಿ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ವಾಣಿಜ್ಯ ನಗರಿ, ಅದರ ಪಕ್ಕದಲ್ಲೇ ಧಾರವಾಡ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿರುತ್ತೆ. ಇಲ್ಲಿ ಹತ್ತಿರದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ವ್ಯಾವಹಾರಿಕವಾದ ಒಂದು ದೊಡ್ಡ ಜಾಗ ಇದೆ ಅಂದರೆ ಪಕ್ಕದಲ್ಲಿ ಮೈಸೂರು ಇದೆ. ಉಡುಪಿ ಮಂಗಳೂರಿನಲ್ಲಿ ಭಾಳ ಅದ್ದೂರಿ ದಸರಾ ಜಂಬೂ ಸವಾರಿ ನಡೀತಾ ಇದೆ ಮೈಸೂರಿನಲ್ಲಿ. ಅದರ ಜೊತೆ ಜೊತೆಗೆ ಮೈಸೂರಿನ ಇತಿಹಾಸದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು ನಟ ಮಂಡ್ಯ ರಮೇಶ್ ಅವರು. ಸರ್, ಅರಮನೆ, ಚಾಮುಂಡಿ, ಜಂಬೂ ಸವಾರಿ ಈ ಮೂರಕ್ಕೂ ಇರುವಂತಹ ಅವಿನಾಭಾವ ಸಂಬಂಧ ಎಂಥದ್ದು ಸರ್? ಅರಮನೆ, ಅಂಬಾವಿಲಾಸ ಅರಮನೆ ಈಗಿಂದಲ್ಲ, ಈಗ ನೀವು ನೋಡ್ತಾ ಇರೋ ಅರಮನೆ ಎರಡನೇ ಪುನರ್ನಿರ್ಮಿತವಾದಂಥ ಒಂದು ಅರಮನೆ. ಆ್ಯಕ್ಚುಲಾಗಿ ಇದಕ್ಕೆ ಮುಂಚೆ ಬೇರೆ ಅರಮನೆ ಒಂದಿತ್ತು, ಅದು ಸುಟ್ಟೋಗ್ಬಿಡುತ್ತೆ. 1916 1904 ಪುನರ್ನಿರ್ಮಾಣ ಆಗುತ್ತೆ, ಇನ್ನೊಂದು ಅರಮನೆ ನಿರ್ಮಾಣ ಆಗುತ್ತೆ. ಇವತ್ತು ನೀವು ನೋಡ್ತಾರೋ ಇಡೀ ಜಗದ್ವಿಖ್ಯಾತ ಅರಮನೆ ಏನಿದೆ ಅದು ಹಾಗಾಗಿ ಮತ್ತೆ ಕಟ್ಟಲ್ಪಟ್ಟಿತ್ತು. ಮೂಲ ನಾಶವಾದಂಥ ಅರಮನೆಯ ಮರದ ಅರಮನೆ ಕೆಲವು ಭಾಗ ಅರಮನೆಯ ಒಳಗಡೆ ಈಗಲೂ ಇದೆ. ಹೋಗಿ ಕೇಳಿದ್ರೆ ಕೆಲವರು ಜನಕ್ಕೆ ಮಾತ್ರ ತೋರಿಸ್ತಾರೆ, ಎಲ್ಲರಿಗೂ ಸಿಗಲ್ಲ ಅದೊಂದು ಅವಕಾಶ. ಅದರಲ್ಲಿ ಕೆಲವು ಭಾಗಗಳು ಮಾತ್ರ ಉಳಿದಿದೆ. ತುಂಬ ಚಂದ ಈ ಅರಮನೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಇರುವಂಥ ದೊಡ್ಡ ಸಂಬಂಧ ಯಾವುದು ಅಂದರೆ, ಇವರ ಅಧಿದೇವತೆ, ಇವರ ಮೂಲ ಶಕ್ತಿ ಹೇಗೆ, ಅಲ್ಲಿ ಮಹಾರಾಜರು ಶಾರದಾ ದೇವಿಯನ್ನು ಆರಾಧ್ಯ ದೈವವಾಗಿ ಶೃಂಗೇರಿ ದೇವಿಯನ್ನು ಪೂಜೆ ಮಾಡ್ತಾರೆ, ಅದರಷ್ಟೇ ಶಕ್ತಿಯುತವಾದಂಥ ದೇವರನ್ನು ಅವರು ಬಯಸ್ಕೋಬೇಕು ಅಂತಂದರೆ ಬೆಟ್ಟದ ಮೇಲಿರೋ ಚಾಮುಂಡಿ ಅಂತ. ಆದರೆ ಜನಪದರು ಭಾಳ ಚೆನ್ನಾಗಿ, ನೀಲಗಾರರು ಹಾಡುವಂಥ ಹಾಡುಗಳಲ್ಲಿ ಜಾನಪದ ನಮ್ಮ ಟ್ರೈಬಲ್ ರಾಣಿಗಳು, ನಮ್ಮ ಟ್ರೈಬಲ್ ದೈವಗಳು, ಯಾಕೆಂದರೆ ನಂಜುಂಡೇಶ್ವರ ಮದುವೆ ಆಗುವಂಥ ಎರಡನೇ ಮೂರನೇ ಹೆಂಡತಿ ಇವಳು, ಮೂರನೇ ಹೆಂಡತಿ ಆದರೆ ಇವಳು ದೊಡ್ಡ ಪವರ್ ಇದೆ, ಇವಳು ನಮ್ಮನ್ನು ರಕ್ಷಿಸಲು, ಕಾಪಾಡಲು, ಪ್ರೀತಿ ಕೊಟ್ಟಲು, ನಮ್ಮ ನಂಜುಂಡೇಶ್ವರನಿಗೆ ಟ್ರೀಟ್ಮೆಂಟ್ ಕೊಟ್ಟು ಬದುಕು, ನಂಜುಂಡೇಶ್ವರನೇ ಹಕೀಮ್ ನಂಜುಂಡ ಅಂತಾರೆ, ಆದರೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸಿದವಳು ಚಾಮುಂಡೇಶ್ವರಿ ಅಂತ ನೀಲ್ಗಾರರು ಆಡ್ತಾರೆ. ಹಾಗಾಗಿ ಶಿಷ್ಟ ಮತ್ತು ಪರಿಶಿಷ್ಟ ಎರಡೂ ದೇವತೆಗಳಿಗೆ ಒಂದಿರುವಂಥ ಶಕ್ತಿ ಅಂತಂದರೆ ಅದು ಮೈಸೂರಿನ ಚಾಮುಂಡೇಶ್ವರಿ. ಅದಕ್ಕೆ ಇಡೀ ನಾಡಿಗೆ ಎದುರಾಗುವಂಥ ಎಲ್ಲ ನೋವಿನ ಆತಂಕದ ಕ್ಷಣಗಳನ್ನ ತಾಯಿ ಚಾಮುಂಡೇಶ್ವರಿ ನಿವಾರಣೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೈಸೂರು ಅರಮನೆಯ ಪ್ರಭುತ್ವಕ್ಕೆ ಯಾವಾಗಲೂ ಇದ್ದುದರಿಂದ ಅವರು ಅದನ್ನು ಪ್ರೀತಿ ಮಾಡ್ತಾನೆ ಹೋದರು, ಪ್ರೀತಿ ಮಾಡ್ತಾನೆ ಹೋದರು. ಅದಕ್ಕಾಗೇ ಅವರು ಮೊದಲು ಇಲ್ಲಿ ಶುರು ಮಾಡಿದ ತಕ್ಷಣವೇ, ಅಂಬಾರಿ ಶುರು ಮಾಡಿದ ತಕ್ಷಣ ಅಷ್ಟೊಂದು ಸಾಲು ಸಾರು ಅರಮನೆಗಳು, ಯಾರ್ದಿಡಬೇಕು ಯಾರ್ದಿಡಬೇಕು ಅಂತ ಅವ್ರಿಗೆ ಅನ್ಕೋಬೇಕಾದ್ರೆ, ಯಾರ್ದು ಯಾಕೆ ಇಡಬೇಕು, ನಮ್ಮ ಅಧಿದೇವತೆ, ನಮ್ಮ ಶಕ್ತಿ, ಇಡೀ ನಗರವನ್ನು ಕಾಪಾಡಿದವಳು, ಇಡೀ ಮೈಸೂರು ಸಾಮ್ರಾಜ್ಯವನ್ನು ಕಾಪಾಡಿದವಳು ನಮ್ಮ ತಾಯಿ ಚಾಮುಂಡೇಶ್ವರಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಮೊದಲ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಅಲ್ಲಿ ಕೂಡಿಸಿ ಭಾಳ ನಂಬಿಕೆಯಿಂದ ಪ್ರೀತಿಯಿಂದ, ಇದು ಬರೀ ಮೈಸೂರು ಮಾತ್ರ ಅಂತಲ್ಲ, ಮೈಸೂರಿನ ಚಾಮುಂಡಿ ತಮಿಳ್ನಾಡಿನಲ್ಲಿ ಹೆಚ್ಚು ಖ್ಯಾತಿ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡ್ತದೆ. ಮೈಸೂರಿನ ಚಾಮುಂಡಿ ಆಂಧ್ರದಲ್ಲಿ ಒಂದು ದೊಡ್ಡ ಶಕ್ತಿ, ಅಲ್ಲಿ ದುರ್ಗಾಮಾತೆ ಬಂಗಾಲದಲ್ಲಿ ಅಷ್ಟೆಲ್ಲ ಇದ್ದರೂ ಮೈಸೂರಿನ ಚಾಮುಂಡಿಗೆ ಅವ್ರು ತುಂಬ ಪ್ರೀತಿ ಮಾಡ್ತಾರೆ, ದೊಡ್ಡ ಗೌರವ ಕೊಡ್ತಾರೆ. ಆಮೇಲೆ ಇಲ್ಲಿನ ಇವತ್ತು ನೀವೇನು ನೋಡ್ತಾ ಇದ್ದೀರಿ ಮೈಸೂರಿನ ಅರಮನೆ, ಆ ಮೈಸೂರಿನ ಅರಮನೆಯ ಮೂಲ ಕಲ್ಪನೆ ಅದೇ ಥರದ್ದು. ನೀವು ಒಂದು 10 ಅರಮನೆ ನೋಡಬೇಕು ಅಂದರೆ ನೀವು ರಾಜಸ್ಥಾನಕ್ಕೆ ಹೋಗಬೇಕು, ನಿಮ್ಗೆ ಆಶ್ಚರ್ಯ ಆಗ್ಬಿಟ್ಟು. ರಾಜಸ್ಥಾನ ನೋಡಿದ್ರೆ ನಮ್ಮ ಇವತ್ತಿನ ಸೊಸೆ ಕೂಡ ಆ ಕಡೆಯವರೇ ಅಂತ ನಾನು ಭಾವಿಸ್ತೀನಿ, ಇವತ್ತಿರುವಂಥ ಯದುವೀರ ಹೆಂಡತಿ ಆ ಕಡೆಯವರು, ರಾಜಸ್ಥಾನ ಮತ್ತು ಇದ್ರ ಕಡೆಯವರು. ಅಲ್ಲಿ ರಾಜಸ್ಥಾನದಲ್ಲಿ ನಾನು ಹೋದಾಗ ನಾನು ಗಾಬರಿ ಆಗಿಬಿಟ್ಟಿದ್ದೀನಿ, ರೀ ರಾಜಸ್ಥಾನದ ಎಲ್ಲ ಅರಮನೆ 10 15 ಅರಮನೆಗಳು ಹಿಂಗೆ ಇದೆಯಲ್ಲ ಅಂತ. ಯಾಕೆಂದರೆ
ಇವರ ಮತ್ತು ಅವರ ನಡುವಿನ ಕುಟುಂಬದ ನಿಕಟ ಸಾಮೀಪ್ಯ ಇದೆಯಲ್ಲ, ಅಲ್ಲಿ ಅವರ ಮದುವೆ ಆಗೋದು, ಅಲ್ಲಿ ರಾಣಿ ಬರೋದು, ಇವರು ಅವ್ರ ಜೊತೆ ಹೋಗೋದು, ಓಡಾಡೋದು, ಇದೆಲ್ಲರೂ ಬೆರೆತ್ಕೊಂಡು ಅಲ್ಲಿ ಅನೇಕ ಪ್ಲ್ಯಾನ್ಗಳು, ಸಜೆಷನ್ಗಳು, ಪ್ರತಿಯೊಂದು ಮನೆಗಳು, ಮಣಿಕಟ್ಟು, ಅದರ ಆರ್ಚು, ಆಮೇಲೆ ಮುಸ್ಲಿಂ ಅರೇಬಿಕ್ ಮತ್ತು ಅನೇಕ ಇಲ್ಲಿ ಪರಂಪರಾಗತವಾದ ಹಿಂದೂ ಶೈಲಿ ಏನಿತ್ತಲ್ಲ ಆ ಶೈಲಿ ಮತ್ತು ಮೂರು ನಾಲ್ಕು ಜೈನ ಧರ್ಮದ ಅನೇಕ ವಿಷಯಗಳು, ಈ ಎಲ್ಲ ಅಂಶಗಳು ಸೇರಿಕೊಂಡು ಈ ಅರಮನೆಯ ನಿರ್ಮಾಣವಾಗಿದೆ. ಇವತ್ತು ಅಲ್ಲಿ ನೀವು ಪಕ್ಕ ಅಂತ ಅರಮನೆಯ ಬೆಳಕು ಮುಂದಗಡೆ ಒಂದು ತೆರೆದುಕೊಂಡ ತಕ್ಷಣ ನನಗೆ ಅದರ ಇತಿಹಾಸ, ಅದರ ಪುರಾಣ. ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇದೆ. ದಸರೆ ಆರಂಭ ಆದ ದಿನದಿಂದ ಕೊನೆ ದಿನದ ತನಕವೂ ಕೂಡ ಜಾನಪದ ತಂಡ, ಅದರ ಕುಣಿತ ಇಲ್ಲದೆ ದಸರಾ ಇಲ್ಲ ಅನ್ನೋ ರೀತಿಯಾಗಿದೆ. ಯಾಕಂದರೆ ಅಷ್ಟು ವೈಭವದಿಂದ ಕೂಡಿರುತ್ತೆ ಜಾನಪದ ತಂಡಗಳ ಕುಣಿತ. ಪ್ರತಿ ದಿನವೂ ಕೂಡ ವಿಧ ವಿಧವಾದಂತಹ ತಂಡಗಳ ಕುಣಿತ ಇರುತ್ತೆ. ಈಗಲೂ ಕೂಡ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಆ ದೃಶ್ಯಗಳನ್ನು ನಾವು ನೋಡ್ಬೋದು. ಮಂಡ್ಯ ರಮೇಶ್ ಅವರು ಇದ್ದಾರೆ, ನಟ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರು ದಸರಾದ ಬಗ್ಗೆ, ಜಂಬೂ ಸವಾರಿ ಬಗ್ಗೆ, ಮೈಸೂರಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಇನ್ನು ಮಂಡ್ಯ ರಮೇಶ್ ಅವರೇ, ದಸರೆಗೆ ಜಾನಪದ ನಂಟು ಹೇಗಿದೆ? ಮೈಸೂರಿನ ಪಕ್ಕದಲ್ಲೇ ಇರೋ ಎಷ್ಟೋ ಹಳ್ಳಿಗಳು ಇವತ್ತು ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ. ಇವತ್ತು ರೋಡ್ ಚೆನ್ನಾಗಿದೆ, ಅಲ್ಲೆಲ್ಲ ಸ್ಕೂಲ್ಗಳಿದೆ, ಅಲ್ಲೆಲ್ಲ ಬಸ್ಗಳೇ ಇದೆ, ಎಲ್ಲ ಸೌಕರ್ಯ ಇದೆ, ಬರೋಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿಗೆ ಮಹಾರಾಜರು ಹೋಗ್ತಾ ಇದ್ದರು, ಹಳ್ಳಿಗಳಿಗೆ ಹೋಗ್ತಾ ಇದ್ದರು. ಆ ಹಳ್ಳಿಗಳಲ್ಲಿ ಹೋಗಿ ಈ ದಸರಾದ ಕುರಿತಾಗಿ, ಆ ಮೆರವಣಿಗೆ ಕುರಿತಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದರು. ಅವರು ಕೊಡುವುದನ್ನು ತಿನ್ಕೊಂಬರ್ತಾಯಿದ್ರು. ಕೆಲವು ಟೈಮ್ ಮಾರು ವೇಷದಲ್ಲಿ ಹೋಗ್ತಾಯಿದ್ರು. ಅವು ಹಿಂದಿನ ರಾಜಗಳು, ಈ ರಾಜಗಳಲ್ಲ, ಈಗಿರೋಲ್ಲ, ಒಂದು ಎರಡು ಮೂರು ಇದ್ರದ ಹಿಂದಿನವ್ರು ಹೋಗ್ತಾಯಿದ್ರು ಅಂತ ಅಲ್ಲಿ ಅವರು ಮಾತಾಡಿದ್ದು ಕೇಳಿದೆ. ಒಂದು ಯಾವುದೋ ಒಂದು ಖಾಸಗಿ ವಾಹನೆಯೊಂದಕ್ಕೆ ನಾನು ಅವ್ರಿಗೆ ಆ ಒಂದು ಸಂದರ್ಶನ ಮಾಡೋಕ್ಕೆ ಒಂದು ಅವಕಾಶ ಇತ್ತು. ಆಗ ಒಂದು 99 ವರ್ಷದ ಒಂದು ಅಜ್ಜಿ, ಹಳ್ಳಿಯ ಗ್ರಾಮ್ಯ ಬದುಕಿನ ಒಂದು ಅಜ್ಜಿ ನನಗೆ ತನ್ನ ಸುಂದರವಾದ ಭಾಷೆಯಲ್ಲಿ ಮತ್ತು ತನ್ನ ಸುಂದರವಾದ ಕಣ್ಣುಗಳಲ್ಲಿ ಒಂದು ಒಳ್ಳೆ ಭಾವ ಇಟ್ಕೊಂಡು ನನಗೆ ಈ ಮಾತನ್ನು ಹೇಳಿದೆ. ನನಗೆ ದೊಡ್ಡ ಆಶ್ಚರ್ಯ ಮತ್ತು ಸಂತೋಷ ಎರಡಾಯಿತು. ಅವತ್ತು ನಾವೆಲ್ಲ ಸ್ನಾನ ತಾನಾಗಿನ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಅವತ್ತೆಲ್ಲ ಕಾಯ್ಕೊಂಡು ಕೂತಿರೋವು, ಮಹಾರಾಜರು ಬರೋರು, ಎಲ್ಲ ಡೊಳ್ಳು ಗಿಳಲ್ಲೇ ನಿಲ್ಸೋರು, ಅವರು ಕುದುರೆ ಮ್ಯಾಗಿಂದ ಇಳ್ಕೊಂಬಂದು ನಮ್ಗೆ ಎಲ್ಲರಿಗೂ ವಸ್ತ್ರ, ಒಡೆ ವಸ್ತ್ರ ಎಲ್ಲ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋದು ಅಂತ ನಂಬಿಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ಮಹಾರಾಜರಿಗೆ ಈಗಲೂ ಅಲ್ಲಿ ಎಲೆಕ್ಷನ್ ಕೊಟ್ಟುಬಿಟ್ಟು ಅಂದರೆ ಜನಕ್ಕೆ ಇನ್ನೂ ಆ ಥರದ್ದು ಬಂದು ಅದನ್ನು ಏನು ಊಳಿಗೆ ಮನೆಯ ಪದ್ಧತಿ ಅನ್ಕೋಬೇಕಾಗಿಲ್ಲ, ಅದನ್ನು ಪ್ರೀತಿ ಅಂತ ಅನ್ಕೋಬೋದು. ಈಗ ಜನಕ್ಕೆ ಒಂದು ಜಡ್ಜ್ಮೆಂಟ್ ಬಂದಿದೆ, ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅಂತ. ಆದರೆ ಈ ಒಟ್ಟು ಸಂಬಂಧ ಇದೆಯಲ್ಲ, ಈ ಜಾನಪದದ ಗ್ರಾಮ್ಯದ ಸಂಬಂಧ, ಅದು ಪುರಾಣದ ಕಲ್ಪನೆಯಿಂದ. ನಾನಾಗಲೇ ಹೇಳಿದಾಗೆ ಉತ್ತರದಿಂದ ಎಲ್ಲೋ ಬರ್ತಾರೆ, 9 ಜನ ಅತ್ತಂಗಿರು ಬರ್ತಾರೆ, ಅದರಲ್ಲಿ ಒಬ್ಬಳು ಇದರಲ್ಲಿ ಪಿರಿಯಾಪಟ್ಟದಮ್ಮ ಅಂತ ಅಲ್ಲಿ ಉಳ್ಕೋತಾರೆ, ಇನ್ನೊಬ್ಬಳು ಇನ್ನೆಲ್ಲ ಉಳ್ಕೋತಾರೆ, ಬೇರೆ ಬೇರೆ ಎಲ್ಲೋ ಜಾಗ ಮಾಡ್ತಾರೆ. ಈ ಕಡೆಯಲ್ಲಿ ಉಳ್ಕೊಂಡು ಒಬ್ಬಳು ಚಾಮುಂಡಮ್ಮ, ನಾನು ಇಲ್ಲಿ ಉಳ್ಕೋತೀನಿ ಮೈಸೂರು ಬೆಟ್ಟದ ಮೇಲೆ ಅಂತ ಬರ್ತಾಳೆ. ಅವಾಗ ಅವನ್ನ ಎದುರಿಸ್ಬೇಕಾಗತ್ತೆ. ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೀತಾ ಇದೆ ಅರಮನೆ ಆವರಣದಲ್ಲಿ. ನಟ ಪುನೀತ್ ರಾಜ್ಕುಮಾರ್ ಅವರ ಸ್ತಬ್ಧ ಚಿತ್ರ, ನಗುಮುಖದ ಪುನೀತ್ ರಾಜ್ಕುಮಾರ್ ಅವರ ಸ್ತಬ್ಧ ಚಿತ್ರ ಕಣ್ಮನ ಸೆಳಿತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹತ್ತತ್ರ ಒಂದು ವರ್ಷ ಆಗ್ತಾ ಬರ್ತಾ ಇದೆ. ಮೈಸೂರು ದಸರಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ತಬ್ಧ ಚಿತ್ರ ಪ್ರದರ್ಶನ, ನಗುಮೊಗದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಸ್ತಬ್ಧ ಚಿತ್ರ. ಬೇರೆ ಬೇರೆ ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ಸಾಗ್ತಾ ಇದೆ ಅರಮನೆ ಆವರಣದಲ್ಲಿ. ಬೇರೆ ಬೇರೆ ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ಆಯಾ ಜಿಲ್ಲೆಗಳಲ್ಲಿರುವಂತಹ ವೈಶಿಷ್ಟ್ಯತೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳು. ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇದೆ ಮೈಸೂರು ಅರಮನೆಯ ಆವರಣದಲ್ಲಿ. ಬೇರೆ ಬೇರೆ ಜಿಲ್ಲೆಗಳ ವೈಶಿಷ್ಟ್ಯತೆಗಳನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳು ಸಾಗ್ತಾ ಇದೆ. ಅದರ ಮುಂದೆ ಜಾನಪದ ಕಲಾ ತಂಡಗಳ ಕುಣಿತ ಗಮನಿಸಬಹುದು ನೀವು. ಇನ್ನಷ್ಟು ಕಲರನ್ನ ತುಂಬುತ್ತಾ ಇದೆ ಮೈಸೂರು ದಸರಾಗೆ. ಇನ್ನು ನಟ ಮಂಡ್ಯ ರಮೇಶ್ ಅವರು ಮೈಸೂರು ದಸರಾ ಬಗ್ಗೆ, ಜಂಬೂ ಸವಾರಿ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರು. ಮಂಡ್ಯ ರಮೇಶ್ ಅವರೇ, ನನ್ನ ಮುಂದಿನ ಪ್ರಶ್ನೆ ಮೈಸೂರು ಅರಸರ ಬಗ್ಗೆ. ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಮೈಸೂರು ಅರಸರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ. ಮೈಸೂರು ಅರಸರ ಬಗ್ಗೆ ನಿಮ್ಮ ನೆನಪುಗಳು ಮತ್ತು ಅನುಭವಗಳು? ಮೈಸೂರು ಅರಸರ ಪೂರ್ಣವಾಗಿ ನಾನು ಅಧ್ಯಯನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಹಂಕಾರದಿಂದ ಈ ಮಾತು ಹೇಳ್ತಾ ಇಲ್ಲ. ನನಗೆ ಮೈಸೂರು ಅರಸರು ಸಂಸ ಅಂತ
ಭಾಳ ದೊಡ್ಡ ನಾಟಕಕಾರ, ಅಗ್ರದಲ್ಲಿ ಇದ್ದರು. ಸ್ವಾಮಿ ವೆಂಕಟಾದ್ರಯ್ಯರ್ ಅಂತವ್ರ ಹೆಸರು, ಸಂಸ ಅಂತ ಕರೀತಾ ಇದ್ರು. ಅವರ ನಾಟಕಗಳಲ್ಲಿ ನಾನು ಓದ್ಕೊಂಡಿದ್ದು ತಿಳ್ಕೊಂಡಿದ್ದು ಅಂದರೆ, ಅವ್ರು ಬಳಸಿರೋ ಭಾಷೆ ಪ್ರಪಂಚದ ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಒಂದು, ಸಂಸರು ನಾಟಕಕ್ಕಾಗಿ ಬಳಸಿರುವ ಕನ್ನಡ ತುಂಬ ಚೆನ್ನಾಗಿ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತರಿ ಪುಷಂಡ ಕಂಡನೋದ್ದಂಡ ದೂರ್ದಂಡ ಅರ್ಥಿಜನೇಪ್ಸಿತಾರ್ಥ ದಾನ ಶೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುಧ ಪ್ರಕಾಂಡ ಬಿರುದೊಂತೆಂಬರ ಗಂಡ ಮಿತ್ರ ಕುಲಕಮಲ ಮಾರ್ತಾಂಡ. ಹೀಗೆ ಉದ್ದು ಕೇಳ್ತಾ ಹೋಗ್ತಾರೆ ಕಂಡ್ರೆ. ಈ ಭಾಷೆಯನ್ನು ಬಳಸ್ತಾ, ಉದ್ಘೋಷಗಳನ್ನು ಬಳಸ್ತಾ ಅವರು ಅವತ್ತಿನ ಎಲ್ಲ ರಾಜರ ಕಥೆಯನ್ನು ಬಹಳ ರಸವತ್ತಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಬ್ಬ ದೊಡ್ಡ ರಾಜ ಸತ್ತೋಗ್ಬಿಡ್ತಾನೆ. ಆ ದೊಡ್ಡ ರಾಜ ಸತ್ತೋಗ್ಬಿಟ್ಟಾಗ ಅವ್ನಿಗೆ ಹುಷಾರಿಲ್ಲದೇ ಇದ್ದಾಗ ಒಬ್ಬ ಸಣ್ಣ ಯುವಕನೂ ಅಲ್ಲದೇ ಇರುವಂಥ 13-17 ವರ್ಷದ ಒಬ್ಬ ಬಾಲಕನನ್ನು ಅರಮನೆ ಮೇಲೆ ಕೂಡಿಸ್ಲಾಗುತ್ತೆ, ರಾಣಿ ಕೂಡಿಸ್ತಾರೆ. ಆದರೆ ಅವ್ನಿಗೆ ಶಕ್ತಿ ಬಲ ಎಲ್ಲ ಇರಲ್ಲ, ಅವ್ನು ಹೆಂಗೆ ನೋಡ್ಕೋಬೇಕು ಅಂತ. ಅವನ ಕಾವಲಿಗೆ ನೋಡ್ಕೊಳ್ಳೋಕೆ ಇನ್ನಿಬ್ಬರು ಬರ್ತಾರೆ. ಮತ್ತು ಅವ್ರನ್ನ ಇಲ್ಲಿ ಬರುವಂಥ ಒಬ್ಬ ವಿಕ್ರಮರಾಯ ಅನ್ನೋ ಒಬ್ಬ ಮನುಷ್ಯ ಬಹಳ ಮನೆಗೆಲ್ಸಕ್ಕೆ ಒಬ್ಬ ಸಣ್ಣದೊಂದು ಬಾಡಿ ಗಾರ್ಡ್ ಥರ ಎಲ್ಲ ಬಂದು ಸೇರ್ಕೊಂಡವನು ಇಡೀ ಅರಮನೆಯ ಎಲ್ಲ ಕಲುಷಿತಗೊಳಿಸಿ ಬೊಮ್ಮರಸ ಪಂಡಿತ ಮತ್ತು ರಂಗನಾಥ ದೀಕ್ಷಿತ ಅನ್ನೋ ಜೊತೆ ಸೇರಿಕೊಂಡು ಒಂದು ದೊಡ್ಡ ವಿಷವ್ಯೂಹವನ್ನೇ ರಚಿಸಿ ರಾಜರಿಗೆ ವಿಷ ಹಾಕಿ ಸಾಯಿಸ್ಬಿಡ್ತಾನೆ. ತುಂಬ ಏನೇನೇನೋ ತೊಂದರೆ ಆಗುತ್ತೆ ಈ ಎಲ್ಲದರ ನಮ್ಮಿಂದ. ಈ ಮತ್ತೆ ಅವ್ರನ್ನ ಕಾಪಾಡೋರು ಚನ್ನಾರಂಗ ಅಂತ ಇಬ್ಬರು ಅರಮನೆಯ ಆಳುಗಳು ಕಂಡ್ರಿ. ಚನ್ನಾರಂಗ ಅನ್ನುವ ಇಬ್ಬರು ಅರಮನೆಯ ಆಳುಗಳು ಸೇರಿಕೊಂಡು ಮತ್ತೆ ರಣಧೀರನ್ನು ಇಲ್ಲಿ ಪ್ರತಿಷ್ಠಾಪಿಸೋಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡ್ಕೋತಾರೆ. ಒಂದು ದೊಡ್ಡ ಪುರಾಣದ ಈ ಅರಮನೆಯ ಕಲ್ಪನೆ ಏನಿದೆ ಅದು ಮಾಡ್ಕೊಂಬಂದಿದ್ದು ಈ ಪ್ರಭುತ್ವ. ಕಟ್ಟಕಡೆಗೆ ಕಟ್ಟಕಡೆಗೆ ಬಳತಾ ಬರ್ತಾ 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 ಈ ನಾನು ನೋಡಿದಂಥ ಕೊನೆಯ ದೊರೆ ಅಂದರೆ ಈಗ ಇರೋ ದೊರೆ ಪ್ರಭುತ್ವದ ನಂತರ ಬಂದವರು. ಹಾಗಾಗಿ ನಾನು ಜಯಚಾಮರಾಜೇಂದ್ರ ಒಡೆಯರ್ನ ಆರಂಭದಲ್ಲಿ ಹಿಂಗೆ ನೋಡಿದೆ ಅಂದ್ಕೊಳ್ಳೋಷ್ಟರಲ್ಲೇ ನನಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಂದುಬಿಟ್ಟಿದ್ರು. ಆದರೆ ನನಗೆ ಇಷ್ಟು ಇವರೆಲ್ಲ ರಾಜರ ಮಧ್ಯೆ ನನಗೆ ಮಾತ್ರ ಹೆಚ್ಚು ಗೌರವ ಇರೋದು ಇಬ್ಬರು ರಾಜರ ಬಗ್ಗೆ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ, ಯಾಕೆಂದರೆ ಅವರು ತೊಗೊಂಡಂಥ ಆ ಮಧ್ಯದಲ್ಲಿ ಅವ್ರ ಹಿಂದೆ ಅನೇಕ ರಾಜರುಗಳು ಬೇರೆ ಬೇರೆ ರೆಗ್ಯುಲರ್ ಎಲ್ಲ ರಾಜರು ಎಲ್ಲ ಮನೇಲಿ ಹೆಂಗೆ ಇರ್ತಾರೆ ಹಂಗೆ ಇದ್ದರು. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಉಮ್ಮಡಿ ಕೃಷ್ಣರಾಜ ಒಡೆಯರು ಇವ್ರ ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರ್ಗಿದ್ದಂಥ ಸಂಗೀತ ಜ್ಞಾನ, ಅವ್ರಿಗಿದ್ದಂಥ ವಿವೇಚನೆ ಶಕ್ತಿ, ಯೋಚನೆ ಮಾಡ್ತಾ ಇದ್ದ ರೀತಿಯೆಲ್ಲ ಬಹಳ ಚೆನ್ನಾಗಿತ್ತು. ಆ ಆಸ್ತಿ ಕಾರಣಕ್ಕಾಗಿ ಭಾಳ ನೋವು ಅನುಭವಿಸೋದು ಅಂತ ಜನ ಮಾತಾಡ್ತಾರೆ, ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಯಾಕೆಂದರೆ ನಾನು ಇನ್ನೂ ಪುಟ್ಟ ಹುಡುಗಾಗ. ಆದರೆ ಈ ಎಲ್ಲ ದೊರೆಗಳ ಜೀವನವನ್ನು ಅಭ್ಯಾಸ ಮಾಡಿದ್ರೆ ಒಂದು ದೊಡ್ಡ ಪರಂಪರೆಯನ್ನು ಅಷ್ಟೊತ್ತಿಗೆ ಆಕ್ರಮಿಸಿದಂಥ ಬ್ರಿಟಿಷರು ಆಕ್ರಮಿಸಿದ್ರು, ಈ ಕಡೆ ಹೈದರಾಲಿದು ಆರ್ಭಟಗಳಿತ್ತು, ಇವೆಲ್ಲದ್ರ ನಡುವೆ ಅವರು ಮೈಸೂರು ಸಂಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಮಾಡಿದಂಥ ಕಷ್ಟ ಇದೆಯಲ್ಲ, ಅದು ದೊಡ್ಡ ಹೋರಾಟನೇ. ಇಷ್ಟಾಗಿ ಅವರಲ್ಲಿ ಎಷ್ಟೋ ವರ್ಷಗಳ ಮುಂಚೆ, ನೂರಾರು ವರ್ಷಗಳ ಮುಂಚೆಯೇ ಇಲ್ಲಿ ಅವರ ತಾಯಿ ಅಮ್ಮಣ್ಣಿ ಹೆಸರಿನಲ್ಲಿ ಶಾಲೆ ಮಾಡ್ತಾರೆ. ಎಷ್ಟು ಸಂತೋಷ, ಹೆಣ್ಣುಮಕ್ಕಳಿಗಾಗಿ ಸ್ಪೆಷಲಾಗಿ ಒಂದು ಶಾಲೆ ತೆಗಿತಾರೆ, ಆ ಶಾಲೆ ನಡೀತಾ ಇರ್ತದೆ. ಆಮೇಲೆ ದಲಿತರಿಗಾಗಿ ವಿಶೇಷವಾಗಿರುವಂಥ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಕಾಲದಲ್ಲೂ ಕೆಟ್ಟವರೇ ಏನಿಲ್ಲ, ಎಲ್ಲ ಕಾಲದಲ್ಲೂ ಒಳ್ಳೆಯವರು ಕೆಟ್ಟವರು, ಎಲ್ಲ ಜಾತಿಯ ಒಳ್ಳೆಯವರು ಕೆಟ್ಟವರು, ಎಲ್ಲ ಜನಾಂಗದಲ್ಲೂ ಭಾಳ ಪ್ರೀತಿ ಮಾಡೋರು ದ್ವೇಷ ಮಾಡೋರು ಎಲ್ಲ ಕಾಲದಲ್ಲೂ ಇದ್ದರು. ಹಾಗೆಯೇ ಮೈಸೂರು ಇದರಲ್ಲಿ ಕೂಡ ಮಾವಿಂದ ಇನ್ನೊಂದು ಆಪಾದನೆ, ಯಾವಾಗಲೂ ಮೈಸೂರು ಸಂಸ್ಥಾನ ಹೋರಾಟಕ್ಕೆ ಬರಲಿಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ಇಲ್ಲೂ ಕೂಡ ಬಂದರು, ಈ ಬರ್ದೇ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ಆಗ್ತಾ ಇರಲಿಲ್ಲ, ಇಲ್ಲೂ ಹೋರಾಟದ ಬಗ್ಗೆ ಆಗಿದೆ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಮೈಸೂರು ಸಂಸ್ಥಾನ ಧುಮುಕಿದೆ. ಅವರಷ್ಟು ಇಲ್ಲದೆ ಉತ್ತರ ಕರ್ನಾಟಕದವರು ಉತ್ತರ ಕನ್ನಡದವರು ಇದ್ದಷ್ಟು ಇಲ್ಲದೆ ಇರ್ಬೋದು, ಆದರೆ ನಮ್ಮಲ್ಲಿ ಇಲ್ಲಿ ಹೋರಾಟಗಳಾಗಿದೆ, ಅದಕ್ಕೆ ದಾಖಲೆಗಳು ಇದೆ. ಹಾಗಾಗಿ ಮೈಸೂರು ಅರಸರ ಒಂದು ದೊಡ್ಡ ಕೊಡುಗೆ ಅಂದರೆ ಬ್ಯಾಂಕ್. ಇವತ್ತು ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಅತ್ಯದ್ಭುತವಾದ ಬ್ಯಾಂಕ್ಗಳಿದ್ದರೆ ಅದು ಮೈಸೂರು ಅರಸರು ಮಾಡಿದ್ದು, ಮತ್ತು ಇಲ್ಲಿ ಅತ್ಯದ್ಭುತವಾದಂಥ ಜಲಸಂಪನ್ಮೂಲವನ್ನು ಶೋಧಿಸಿದ್ದು ಅವ್ರು ಮಾಡಿದ್ದು. ವಿದ್ಯುತ್ತು ಮೈಸೂರು ರಾಜರು ಮಾಡಿಕೊಟ್ಟಂಥ ವ್ಯವಸ್ಥೆ, ಮತ್ತು ರಸ್ತೆಗಳು ಎಷ್ಟು ವಿಶಾಲವಾಗಿರಬೇಕು, ನಗರವನ್ನು ಹೇಗೆ ಕಟ್ಟಬೇಕು ಅಂತ ಹೇಳಿಕೊಟ್ಟಿದ್ದು ಮೈಸೂರಿನ ರಾಜರುಗಳು. ಮೈಸೂರಿನ ರಾಜರುಗಳ ಜೊತೆಗೆ ಮೈಸೂರು ರಾಜರಿಗೆ ಎಷ್ಟೊಂದು ದುರ್ಶಕ್ತಿ ಬರೋಕ್ಕೆ ಏನು ಕಾರಣ ಅಂದರೆ, ಅವರಿಗೆ ಪರಂಪರೆಯ ಬೇರಿನ ಎಲ್ಲ ಶಕ್ತಿ ಇಲ್ಲಿ ಹಬ್ಬ ಹರಿದಿನಗಳ ಜೊತೆಗೆ ಗೊತ್ತಿದ್ರು, ದೇವರ ಶಕ್ತಿ ಜೊತೆಗೆ ತುಂಬಿಕೊಂಡಿದ್ರು. ಇದ್ರ ಜೊತೆಗೆ ಅವರಿಗೆ ಆಧುನಿಕವಾದಂಥ ಶಿಕ್ಷಣ ಸಿಕ್ಕಿತ್ತು, ಅದು ಬಹಳ ಸಹಾಯ ಮಾಡಿತು. ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಯಿದ್ರು, ಇಂಗ್ಲೀಷ್ ಚೆನ್ನಾಗಿ ಗೊತ್ತಿತ್ತು. ಅವರು ಬರಹಗಳು ತುಂಬ ಮುದ್ದಾಗಿದೆ, ಅವ್ರದ್ದೇ ನಾಲ್ವಡಿ ಕೃಷ್ಣರಾಜ್ ಅವರ ಅಕ್ಷರಗಳು ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಜಯಚಾಮರಾಜೇಂದ್ರ ಅಕ್ಷರ ತುಂಬ ಮುದ್ದಾಗಿ ಪೋಣಿಸಿದ ಹಾಗಿದೆ ಅದು, ಅಂದರೆ ವಿದ್ವತ್ತಿತ್ತು, ವಿದ್ಯೆ ಇತ್ತು, ಇದ್ರ ಜೊತೆಗೆ ಅದನ್ನು ಹಳೆಯದನ್ನು ರೂಢಿಸ್ಕೊಂಡಿದ್ದರಿಂದ ಆ ನಂಬಿಕೆಯೂ ಶಕ್ತಿ ಇದ್ದರಿಂದ ಒಳ್ಳೆ ರಾಜರಾಗೋದಕ್ಕೆ, ಒಂದು ಒಳ್ಳೆ ದೊಡ್ಡ ರಾಜಮನೆತನ ಆಗೋದಕ್ಕೆ ಕಾರಣ ಆಯಿತು. ಅದು ಇವತ್ತು ಅನೇಕ ಕಡೆ ಒಳ್ಳೊಳ್ಳೆ ಉಳಿಸ್ಕೊಳ್ಳೋಕ್ಕೆ ಕಾರಣ ಆಗಿದೆ. ನಮ್ಮ ಸುತ್ತಮುತ್ತ ಮೈಸೂರಿನ ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ಜಾಗಗಳು, ಮಂಟಪಗಳು ಇನ್ನೂ ಉಳ್ಕೊಂಡಿದ್ದರಿಂದ ಅವರ ಶಕ್ತಿಯೂ ಕಾರಣ, ಮತ್ತು ಅವರು ಕೊಟ್ಟ ಪ್ರೀತಿಯೂ ಕಾರಣ. ಅದಕ್ಕೆ ಜನ ಕೂಡ ಈಗಲೂ ತುಂಬ ನಂಬ್ತಾರೆ ಇದನ್ನು ಅಂತ.
ಎಸ್ ಸರ್, ಈಗಿನ ದಸರಾವನ್ನ ನಾವು ನೋಡ್ತಾ ಇದೀವಿ, ಆದ್ರೆ ಈ ಹಿಂದಿನ ದಸರಾ ಹೇಗಿತ್ತು ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮ ಬಾಲ್ಯದಲ್ಲಿ ದಸರೆ ಜಂಬೂ ಸವಾರಿ ನೋಡಿದಂತಹ ಅನುಭವ ಹೇಗಿತ್ತು ಸರ್? ಬಾಲ್ಯ ಬಹಳ ಸುಂದರವಾದ ಬಾಲ್ಯ ಕಣ್ರಿ. ನಾನು ಹಳ್ಳಿನಲ್ಲಿದ್ದೆ, ನಾಗಮಂಗಲ ಮತ್ತು ಬೆಳ್ಳೂರಿನ ಗ್ರಾಮ್ಯ ಭಾಗದ ಬದುಕಿದವನು. ನಮಗೆ ಇದು ಬೊಂಬೆ ಹಬ್ಬ ಅಂತ ದಸರಾ ಗೊತ್ತಾಗ್ತಾ ಇಲ್ಲ ನಮಗೆ, ದಸರಾ ರಜಾ ಅಂದರೆ ಮಾತ್ರ ಗೊತ್ತಾಗ್ತಾ ಇತ್ತು. ಆ ಬೊಂಬೆ ಹಬ್ಬ ಎಷ್ಟು ಸುಂದರವಾಗಿರ್ತಾ ಇತ್ತು ಅಂದರೆ ಪ್ರತಿಯೊಂದು ಮನೆಗಳಲ್ಲೂ 50, 100, 1,000, 2,000 ಬೊಂಬೆಗಳನ್ನು ಬೇರೆ ಬೇರೆ, ಅದು ಎಲ್ಲ ರಾಮಾಯಣ ಮಹಾಭಾರತ ರೈತ ಒಬ್ಬ ಹೊಲ ಉಳ್ತಾ ಇದ್ದಿದ್ದು ಎಲ್ಲ ಥರದ ಬೊಂಬೆಗಳನ್ನು ನೀಟಾಗಿ ಜೋಡಿಸಿರೋರು. ರಾಜಾರಾಣಿ ಗೊಂಬೆ ಇರೋದು, ಅದನ್ನು ಪಟ್ಟದ ಬೊಂಬೆ ಅಂತ ಕರೆಯೋರು. ಅದಕ್ಕೆ ಅದು ಸೀರೆ ಉಡಿಸೋದು, ಅದಕ್ಕೆ ಕುಚ್ಚು ಹಾಕೋದು, ಅದಕ್ಕೆ ತಾಳಿ ಕಟ್ಟೋದು, ಅದಕ್ಕೆ ಪೇಟೆ ಹಾಕೋದು, ಪ್ರತಿಯೊಂದನ್ನು ಶ್ರದ್ಧೆಯಿಂದ ಮನೇಲಿ ಪ್ರತಿಯೊಂದು ಮನೆಯಲ್ಲೂ ನನಗೆ ಗೊತ್ತಿಲ್ಲದಾಗೆ ಕಲಾಕಾರರಿರ್ತಾಯಿದ್ರು, ಅವರು ಅದನ್ನು ಮಾಡ್ತಾಯಿದ್ರು. ವಿಶೇಷವಾಗಿ ಹೆಣ್ಮಕ್ಕಳು ಅದನ್ನು ಸೀರೆ ನೆರಿಗೆ ಹಿಡಿದು ಅದಕ್ಕೆ ಬೊಂಬೆ ಒಂದಕ್ಕೆ ಸುತ್ತು ಚೆನ್ನಾಗಿಡೋದಿದೆಯಲ್ಲ, ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಇದನ್ನು. ಮತ್ತು ಆ 9-10 ದಿನಗಳು ನವರಾತ್ರಿ ಮತ್ತು ದಸರಾ ಮುಗಿಯೋವರೆಗೂ ಆ ಬೊಂಬೆಗಳನ್ನ ಅಲುಗಿಸ್ಬಾರ್ದು, ಆ ಕಲಶ ತುಂಬ ಮುಖ್ಯ. ಮತ್ತು ಅಲ್ಲಿ ಬೆಳೆಯುವಂಥ ಪ್ರತಿಯೊಂದು ಸಣ್ಣ ಪುಟ್ಟ ಮಣ್ಣು ಹಾಕಿ ಅದಕ್ಕೆ ರೈತನ ವಿಗ್ರಹ ಇಟ್ಟು ಅಲ್ಲಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದು ಅವನು ರೈತ ಅದನ್ನು ನೋಡ್ಕೋತಾ ಇದ್ದಾನೆ ಅನ್ನೋದು. ಒಟ್ಟು ಬೊಂಬೆ ಅನ್ನುವ ಕಲ್ಪನೆಯೇ ನಮ್ಮ ಪ್ರತಿಕ್ರಿಯೆ ಅದು, ಅದಕ್ಕೆ ನಾವು ಗೌರವ ಕೊಟ್ಟರೆ ನಮಗೆ ಜಗತ್ತು ಗೌರವ ಕೊಡ್ತದೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಸರಸ್ವತಿ ಹಬ್ಬ ಅಂತ ಮಾಡೋರು. ನಮಗೆ ಸರಸ್ವತಿ ಹಬ್ಬ ತುಂಬ ರೋಮಾಂಚಕಾರಿ ಹಬ್ಬ. ಯಾಕೆ ಸರಸ್ವತಿ ಹಬ್ಬ ಖುಷಿ ಆಗ್ತಾಯಿತ್ತು ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಸರಸ್ವತಿ ಹಬ್ಬದಲ್ಲಿ ಮುಂದೆ ಇಟ್ಟು ಪೂಜೆ ಮಾಡಿಬಿಡೋರು. ನಾವು 3 ದಿವಸ ಓದೋಂಗಿಲ್ಲ, ಮಲ್ಲಿ ಓದು ಅಂತ ಯಾರೂ ಹೇಳ್ತಾ ಇಲ್ಲ, ಯಾಕೆಂದರೆ ಬುಕ್ಕೆಲ್ಲ ಅಲ್ಲಿ ಇಟ್ಬಿಟ್ಟಿರ್ತಾ ಇದ್ವಲ್ಲ, ಹಾಗಾಗಿ ನಾವು ಬಚಾವಾಗಿದ್ದಂಥ ಒಂದು ದೊಡ್ಡ ಚಾನ್ಸ್ ಅದು. ಹಾಗಾಗಿ ಆ ಹಬ್ಬ ಆಯುಧ ಪೂಜೆ ಅನ್ನೋದೇ ಒಂದು ಅತ್ಯದ್ಭುತವಾದ ಕಲ್ಪನೆ. ನಾವು ಉಪಯೋಗಿಸುವ ಪ್ರತಿ ಕಬ್ಬಿಣ, ಪ್ರತಿ ಲೈಟು, ಪ್ರತಿ ಮ್ಯೂಸಿಕ್ಕು, ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಇಡೀ ವರ್ಷ ಯೂಸ್ ಮಾಡಿರ್ತೀವಪ್ಪ. ಅವತ್ತೊಂದು ದಿವಸ ಅದನ್ನೆಲ್ಲ ತೊಳೆದು ಒರೆಸಿಟ್ಟು ಅದಕ್ಕೆ ಹೊಸ ಹೊಳಪು ಕೊಟ್ಟು ಅದನ್ನಿಟ್ಟು ಹಾರ ಹಾಕಿ ಪೂಜೆ ಮಾಡಿ ದೇವರೇ ಅಂತ ಕೈ ಮುಕ್ಕೊಳ್ಳೋದ್ರ ಹಿಂದೆ ನಾವು ಆ ವಸ್ತುವಿಗೆ ಬೆಲೆ ಕೊಟ್ಟರೆ ಅದು ನಮ್ಮನ್ನು ಪ್ರೀತಿ ಮಾಡಿ ಅದರೊಳಗಿರುವಂಥ ಆತ್ಮ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತದೆ. ಅವತ್ತು ಅದು ಕೆಲಸ ಕೊಟ್ಕೊಂಡು ಅವತ್ತು ಅದು ಓಡಕೊಂಡು ಅದು ನಮಗೆ ಪೂಜೆನೇ ಮಾಡಲ್ಲ, ನಮಗೆ ರೆಸ್ಪೆಕ್ಟೇ ಕೊಡಲ್ಲ, ನೀನು ಯಾವುದೇ ವಸ್ತುವಾದರೂ ಮಾತನಾಡಲಾರದ ವಸ್ತುವಿಗೂ ಕೂಡ ನೀನು ಬೆಲೆ ಕೊಡು, ಅದು ನಿನ್ನ ಗೌರವಿಸ್ತದೆ ಅನ್ನೋ ಒಂದು ನಂಬಿಕೆ ಅದು ಆಯುಧ ಪೂಜೆ ಅಂತಂದರೆ. ಆಯುಧ ಪೂಜೆ ಅಂತಂದರೆ ಬರೀ ಕತ್ತಿ ಹಿರಿಯೋದು, ಅವ್ರು ಸಾಯಿಸಿದ್ರು ಹೊಡೆದಾಡ, ಬರೀ ಆಯುಧ ಅಂತ ಮಾತ್ರ ಅಲ್ಲ, ನಾವು ಪ್ರತಿನಿತ್ಯ ಬಳಸುವ ಎಲ್ಲ ಪರಿಕರಗಳಿಗೆ ಕೂಡ ನಾವು ಕೊಡುವ ಗೌರವ. ನಾವು ವಿಶೇಷವಾಗಿ ನಮ್ಮ ರಂಗಭೂಮಿಯವ್ರಿಗಂತವೇ ಆ ಲೈಟು, ಆ ವಾದ್ಯ, ಆ ಇದು ಎಲ್ಲ ತುಂಬ ಚೆನ್ನಾಗಿರೋದು. ಅದು ಬಹಳ ಅತ್ಯದ್ಭುತವಾದ ಕಲ್ಪನೆ ಆಯುಧ ಪೂಜೆಗೆ. ಅದಕ್ಕೂ ಬೇರೆ ಬೇರೆ ಪುರಾಣ ಇತಿಹಾಸ ಇರೋದೆಲ್ಲ ಬೇರೆ, ಆದರೆ ನಾವು ಮಾಡ್ತಾ ಇದ್ದಂಥವೇ ಈ ಆಯುಧ ಪೂಜೆ ದಿವಸ ಅದು. ಆಮೇಲೆ ಪಾಡ್ಯದಿಂದ ಶುರುವಾದರೆ ವಿಜಯದಶಮಿವರೆಗೂ ಅದು ಮುಗಿದು ಮಾರನೇ ದಿನವೇ. ಆಮೇಲೆ ನಾವೆಲ್ಲ ಸಣ್ಣ ಚಡ್ಡಿ ಶರ್ಟು ಎಲ್ಲ ಹಾಕ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ದಸರಾ ಬಾರಾಜಿಗೆ ಬಟ್ಟೆ ಕೊಳಿಸಿ ಕ್ಲೀನಾಗಿ ತಲೆ ಬಾಚ್ಕೊಂಡು ಒಂದು ಹುಮ್ಮ ಇಟ್ಕೊಂಡು ನಾವೆಲ್ಲ ಬ್ಯಾಗ್ ಇಟ್ಕೊಂಡು ಹೋಗೋವು. ಯಾಕೆ ಬ್ಯಾಗ್ ಇಟ್ಕೊಳ್ಳೋವು ಅಂದರೆ ಪ್ರತಿ ಮನೆಯಲ್ಲೂ ಬೊಂಬೆ ಬಾಗನ ಅಂತ ಪುಟ್ಟ ಪುಟ್ಟ ಚಕ್ಲಿ, ಕೋಡುಬಳೆ ಮತ್ತು ಇದು ಎಲ್ಲರೂ ರಾಶಿ ರಾಶಿ ಪ್ರತಿಯೊಂದು ಮನೆಯಲ್ಲೂ ಕೊಡೋರು ಕಣ್ರಿ. ಎಲ್ಲ ಅದನ್ನೆಲ್ಲ ತುಂಬಿಕೊಂಡು ಎಲ್ಲರ ಮನೆಯಲ್ಲೂ ಅದು ಪ್ರತಿಯೊಬ್ಬರ ಮನೆಯಲ್ಲಿ ಕೂತ್ಕೊಳ್ಳೋದು, ಒಂದು ಹಾಡು ಹೇಳೋದು, ಮುಂದಕ್ಕೆ ಹೋಗೋದು, ಒಂದು ಹಾಡು ಹೇಳೋದು, 100 ಮರಗಳಿಗೆ ಸುತ್ತಾಡಿ ಸುತ್ತಾಡಿ ತಿಂಡಿಯೆಲ್ಲ ತಿಂದು ವೆರೈಟಿ ಸಜ್ಜಪ್ಪ, ಕೋಡುಬಳೆ, ಚಕ್ಲಿ, ಅದು ಎಲ್ಲ ತಿನ್ನವು. ಈ ಎಲ್ಲ ತಿಂದು ಹಬ್ಬ ಆದ ಮಾರನೇ ದಿವಸ ನಮ್ಮ ತಂದೆ ಅಥವಾ ನಮ್ಮ ತಾಯಿ ತಲೆ ಜುಟ್ಟಿ ಹಿಡಿದು ಬಾಯಿಗೆ ಹರಳೆಣ್ಣೆ ಉಯ್ಯೋರು, ಅಂದರೆ ಫುಲ್ ಇಡೀ ಬಾಡಿ ಕ್ಲೀನ್ ಆಗಲಿ ಅಂತ. ಇವತ್ತೇನು ಕಾಸ್ಟ್ ಆಯಿಲ್ ಅಂತ ನೀವು ಕರಿತೀವಿ, ಅದು ಫುಲ್ ಕ್ಲೀನ್ ಆಗೋಕ್ಕೆ ಹರಳೆಣ್ಣೆ ಕುಡಿಸ್ತಾ ಇದ್ರು. ನಮ್ಮ ಚಿಕ್ಕನಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಯಿತು. ಅಂದಮೇಲೆ ಸ್ಕೂಲು ಅಲ್ಲಿವರೆಗೂ ಇಲ್ಲ ನಮಗೆ, ದಸರಾ ರಜಾ ಅಷ್ಟೊತ್ತು ಮುಗಿತಾ ಬಂದಿರೋದು ಸ್ಕೂಲಿಗೆ ಕಳಿಸೋರು. ಪ್ರತಿಯೊಂದು ಹಬ್ಬದಿಂದೇನೋ ಇರುವಂಥ ಎಲ್ಲರನ್ನೂ ಸೇರಿಸಿಕೊಳ್ಳುವ ಭಾವೈಕ್ಯ ಗುಣ ಇತ್ತಲ್ಲ, ಅದು ದಸರಾಕ್ಕೆ ದೊಡ್ಡ ರೂಪಕ್ಕೂ ಕಾಣಿಸ್ತಾ ಇತ್ತು. ನಮಗೆ ವರ್ಷದಲ್ಲಿ ಗೊತ್ತಾಯಿದ್ದು ಎರಡೇ ರಜಾ ಅಪ್ಪ ನಮ್ಮ ನೆನಪಿರೋದು, ಒಂದು ಬೇಸಿಗೆ ರಜಾ, ಒಂದು ದಸರಾ ರಜಾ. ಈಗೇನು 12 ತಿಂಗಳಲ್ಲಿ ಒಂದು ತಿಂಗಳು ಅವ್ರ ಜಯಂತಿ, ಇವ್ರ ಜಯಂತಿ, ಇವ್ರ ಜಯಂತಿ, ಅವ್ರ ಜಯಂತಿ ಅಂತ ಎಲ್ಲರಿಗೂ ರಜಾ ಕೊಟ್ಟು ಸರ್ಕಾರದಲ್ಲಿ ಕೆಲಸವೇ ಆಗದಿರೋಂಗೆ ನೋಡ್ಕೊಂಬಿಟ್ರು. ಇದು ದೊಡ್ಡ ದುರಂತ ಅದು. ಎಷ್ಟು ಬೇಕೋ ಅಷ್ಟರಲ್ಲೇ ಇದ್ದಿದ್ರು, ಬಹಳ ಚೆನ್ನಾಗಿರೋದು. ನಂಗೆ ಈಗಲೂ ದೊಡ್ಡ ಸಂತೋಷ ಕೊಡೋದು ದಸರಾ ಹಬ್ಬದಲ್ಲಿ ಒಂದು ರಜಾ, ಒಂದು ಚಿಕ್ಕಂದಲ್ಲಿ ನಾವು ಬಾಲ್ಯದಲ್ಲಿ ಅನುಭವಿಸಿದಂಥ ಸಂತೋಷಗಳು. ಆಮೇಲೆ ಬಾಲ್ಯದಲ್ಲಿ ನಮ್ಮ ಅಪ್ಪ ಕೂಡಿಸ್ಕೊಂಬಂದು ಮೈಸೂರು ದಸರಾ ಅಗ್ರಹಾರದಲ್ಲಿ ಅರ್ಧ ಮನೆ ಕೂಡಿಸಿ ಮೈಸೂರಲ್ಲಾಗುವಂಥ ಎಲ್ಲ ಇಡೀ ದಸರಾ ಅಂತೋರಿಸೋದು. ನನಗೆ ಮೈಸೂರು ದಸರಾ ಅಂದರೆ ಜಗಜಗಿಸುವ ಲೈಟು ಮತ್ತು ತುಂಬ ವರ್ಣಮಯ ಬಟ್ಟೆಗಳನ್ನು ಹಾಕ್ಕೊಂಡು ಓಡೋದಂಥ ಜನರು, ಸಂಭ್ರಮ ಸಡಗರ, ಎಲ್ಲಿ ನೋಡಿದರು ಜನ 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 ಜನಸಾಗರ. ಆಗ ನನ್ನ ಪುಟ್ಟ ಕಣ್ಣುಗಳಿಗೆ ದೊಡ್ಡದಾಗಿ ಕಾಣಿಸ್ತಾ ಇದ್ದಿದ್ದು ಜನರ ತಲೆಗಳು, ಅತ್ಯದ್ಭುತವಾದಂಥ ಡ್ರೆಸ್ಗಳು, ವಿಶೇಷವಾದ ಕುತೂಹಲ. ಗಂಧದ ಗುಡಿ ಫಸ್ಟ್ ಟೈಮ್ ರಿಲೀಸ್ ಆದಾಗ ರಾಜ್ಕುಮಾರ್ ನಾನು ನೋಡೋಕ್ಕೆ ಇಲ್ಲಿ ಬಂದುಬಿಟ್ಟಿದ್ದೆ. ಗಂಧದ ಗುಡಿ ಪಿಕ್ಚರ್ನ ನೋಡ್ಬಿಟ್ಟು ಆ ಟೈಮಲ್ಲಿ ರೋಮಾಂಚನ, ನಮಗೆ ಸಂತೋಷ. ನಮಗೆ ಆವಾಗ ಅವರೇ ರಾಜರ ಥರ, ರಾಜ್ಕುಮಾರೇನೆ, ಯಾಕೆಂದರೆ ಕಾಡನ್ನು ಉಳಿಸ್ತಾ ಇದ್ದಾರೆ. ಓ, ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಭಾವ ಆ ಥರದ್ದೊಂದು. ನನಗೆ ಮೈಸೂರಿನ ದಸರಾ ಜೊತೆ ಇರೋದು ಬಾಲ್ಯದ ನೆನಪುಗಳು ಆ ಥರದ್ದು. ಒಂದು ಬೊಂಬೆ ಬಾಗಿನ, ಇನ್ನೊಂದು ದೊಡ್ಡ ಸಂತೋಷ, ಸುತ್ತಾಟ ಜನ.
ಎಸ್ ಸರ್, ಇನ್ನು ಹಂತ ಹಂತವಾಗಿ ಕಾಲ ಸಂದರ್ಭಕ್ಕೆ ತಕ್ಕಂತೆ ದಸರೆಯಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಬಂದಿದೆ. ಪ್ರೊಫೆಸರ್ ಕೃಷ್ಣೇಗೌಡ ಅವರು ಹೇಳ್ತಾ ಇದ್ರು ಯುವ ದಸರಾದಲ್ಲೂ ಕೂಡ ಎಷ್ಟೆಲ್ಲ ಬದಲಾವಣೆಗಳು ಆಗೋಗಿದೆ ಅಂತ. ದಸರೆಯಲ್ಲಿ ಈಗಿನ ಜನರೇಷನ್ ಮಿಸ್ ಮಾಡ್ಕೊಳ್ತಾ ಇರುವಂತಹ ವಿಷಯ ಯಾವುದು ಸರ್? ಇವತ್ತಿನ ತಲೆಮಾರಿಗೆ ಹಿಂದಿನ ತಲೆಮಾರಿನ ಸಾಂಸ್ಕೃತಿಕ ಮೌಲ್ಯಗಳ ಅರಿವನ್ನು ಮೂಡಿಸ್ತಾ ಇಲ್ಲ. ಅದು ದೊಡ್ಡ ಅವ್ರದ್ದು ತಪ್ಪು, ದೊಡ್ಡ ಸಾಹಿತಿಗಳ ತಪ್ಪು, ವಿಚಾರವೊಂದು ತಪ್ಪು, ಕಾಲೇಜು ಮೇಷಗಳ ತಪ್ಪು, ಹೈಸ್ಕೂಲ್ ಮೇಷಗಳ ತಪ್ಪು. ಇವತ್ತಿನ ಮಕ್ಕಳುಗಳಿಗೆ ದಸರಾ ಯಾಕೆ ಬಂತು, ದಸರಾ ಎಲ್ಲಿಂದ ಬಂತು, ಯಾವ ವಿಜಯನಗರದಿಂದ ಇಲ್ಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋ ಯಾವ ಇತಿಹಾಸವನ್ನು ಪುರಾಣವನ್ನು ಅವರಿಗೆ ಸುಲಲಿತವಾಗಿ ಸರಳವಾಗಿ ಹೇಳ್ಕೊಡೋ ಪ್ರಯತ್ನವೂ ಮಾಡಲಿಲ್ಲ. ಆಮೇಲೆ ಅರ್ಥಪೂರ್ಣ ಸಂಭ್ರಮ ಅಂದರೆ ಏನು ಅಂತ ಹೇಳ್ಕೊಳ್ಳಿಲ್ಲ. ನನಗೆ ಯುವ ದಸರಾದ ಬಗ್ಗೆ ಸಂತೋಷ ಇದೆ, ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡ್ರು ಅಂತ. ಆದರೆ ಯುವ ದಸರಾದಂಥ ದೊಡ್ಡ ಜನ ನಂಗೆ ಸೇರಿಸಿದ್ರಲ್ಲ, ಅಲ್ಲಿ ಕಲಿಬೇಕಾದ್ದು ಹೇಳಬೇಕಾದ್ದು ತುಂಬ ಒಳ್ಳೊಳ್ಳೆ ಅಂಶಗಳಿದೆ. ಬರೀ ಮನರಂಜನೆ ಮಾತ್ರ ಅಲ್ಲ, ಬರೀ ಆರ್ಭಟ ಮಾತ್ರ ಆಗದೇನೆ ಅದೊಂದು ಅರ್ಥಪೂರ್ಣ ಸಂಭ್ರಮ ಆಗಬೇಕು. ಅದಕ್ಕೆ ಬೇಕಾದಷ್ಟು ದಾರಿಗಳಿದ್ವು. ಇನ್ನೂ ಅಷ್ಟು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೂ ಒಂದಷ್ಟು ವರ್ಷಗಳ ಹಿಂದೆ ರಂಗಾಯಣದಲ್ಲಿ ಕಾಲೇಜು ಯುವ ರಂಗೋತ್ಸವ ಅಂತ ಮಾಡಿದ್ರು. ದಸರಾ ಟೈಮಲ್ಲಿ ಎಲ್ಲ ಕಾಲೇಜಿಂದಲೂ ಒಂದು ನಾಟಕ ಕೊಟ್ಟು ಅದನ್ನು ಕಲ್ತ್ಕೊಂಡು ಅವ್ರು ಶೋ ಮಾಡೋರು. ಎಷ್ಟು ಚೆನ್ನಾಗಿತ್ತು ರೀ ಅದು. ಎಂತೆಂಥ ನಟ, ಎಂತೆಂಥ ನಟಿ ಹಳ್ಳಿಯಿಂದ ಬಂದು ಕಲ್ಲಿ ಕಾಲೇಜಿನೆಲ್ಲ ಹುದ್ದುಗಳು. ಮೈಸೂರಿನಲ್ಲಿರೋ ಅಷ್ಟೂ ರಂಗಮಂದಿರಲ್ಲೂ ಸುತ್ತಮುತ್ತ ಇರುವಂಥ ಎಲ್ಲ ಕಾಲೇಜು ಹುಡುಗರಿಗೂ ನಾಟಕ ಮಾಡಿ ಅಂತ ಹೇಳದೆ ದೊಡ್ಡ ಅರ್ಥಪೂರ್ಣವಾದ ಸಂಭ್ರಮ ಅಲ್ಲ. ಬರೀ 5 ನಿಮಿಷ ಕುಣ್ಕೊಂಡು ಸಿನಿಮಾ ಡ್ಯಾನ್ಸ್ ಮಾಡಿಬಿಟ್ಟು ಹೊರಟಾಗಿದ್ರೆ ಹೆಂಗೆ ಸಂಭ್ರಮ ಆಗುತ್ತೆ? ಅದು ಆರ್ಭಟ ಕಾಣುತ್ತೆ, ಕಿರ್ಚಾಟ ಕಾಣುತ್ತೆ. ಮೊನ್ನೆ ಡಾಲಿ ಧನಂಜಯ ಅವರು ಭಾಷಣ ಮಾಡಿದ್ದು ಮೈಸೂರು ದಸರಾಕ್ಕೆ ಒಂದು ಮುಕುಟಮಣಿ ಅಂತ ಭಾವಿಸ್ತಾನೆ, ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಆ ಥರದ ಮಾತುಗಳು ಅವಾಗವಾಗ ಒಳ್ಳೆಯವರಿಂದ ಹೇಳಿಸ್ಬೇಕಂತ, ಸೆಲೆಬ್ರಿಟಿಗಳಿಂದ ಹೇಳಿಸ್ಬೇಕಾದ ಸ್ಕೂಲು ಕಾಲೇಜುಗಳಲ್ಲಿ ರಜಾ ಅಂತ ಮಾತ್ರ ಕೊಡದೆ ಆ ದಿನಗಳಲ್ಲಿ ಪೂರ್ಣವಾಗಿ 10 ದಿನವೇ ಪ್ರತಿದಿನವೂ ಒಬ್ಬೊಬ್ಬೊಬ್ಬರಿಂದ ಸಾಂಸ್ಕೃತಿಕ, ಒಂದು ದಿವಸ ಬರೀ ತಬಲದವ್ರ ಶಿಬಿರ, ಒಂದು ದಿವಸ ಬರೀ ಭಾವಗೀತೆಗಳ ಶಿಬಿರ, ಒಂದು ದಿವಸ ಜಾನಪದದ ಶಿಬಿರ, ಒಂದು ದಿವಸ ರಂಗಭೂಮಿ ಶಿಬಿರ, ಒಂದು ದಿವಸ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಶಿಬಿರ ಎಲ್ಲ ಒಂದು ದಿವಸ ಪ್ರತಿಯೊಬ್ಬರಿಗೂ ಎಲ್ಲ ಕಾಲೇಜುಗಳಲ್ಲೂ ಕಂಪಲ್ಸರಿ ಮಾಡಿಟ್ಬಿಟ್ಟಿದ್ರೆ ಆಯಾ ಕಾಲೇಜುಗಳಲ್ಲಿ ಎಂತೆಂಥ ಸ್ಟಾರ್ಗಳು, ಎಂತೆಂಥ ಇಂಜಿನಿಯರ್ಸು, ಎಂತೆಂಥ ಡಾಕ್ಟರ್ಸು, ಎಂತೆಂಥ ಟೆಕ್ನಿಷಿಯನ್ಸ್ಗಳು, ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರು ಹುಟ್ಕೊಂಬಿಡ್ತಾ ಇದ್ರು ಅಂತ. ನನಗಾಗಿ ದಸರಾದ ಪರಿಕಲ್ಪನೆಯನ್ನು ಸರ್ಕಾರ ಹೆಚ್ಚು ಹೆಚ್ಚು ಕಾಲೇಜುಗಳಲ್ಲಿ ಶೈಕ್ಷಣಿಕ ರೂಪದಲ್ಲಿ ತುಂಬ ಚೆನ್ನಾಗಿ ಬಳಸೋಕ್ಕೆ ಸಾಧ್ಯ ಇದೆ. ಆ 10 ದಿನಗಳನ್ನು ಅದಕ್ಕಾಗೇ ಮೀಸಲಿಟ್ಟು ಮಾಡಬೇಕು ಅಂತ, ಬರೀ ರಂಜನೆ ಮಾಡಿ ಅವತ್ತು ರಾತ್ರಿ ಸಂಜೆ ಕುಣಿದ್ಬಿಟ್ಟು ಹೊಟ್ಟೋದ್ರು ಅಂತ ಮಾತ್ರ ಆಗಿದೆ. ಅವರಲ್ಲೊಬ್ಬ ಸೋನು ನಿಗಮ್, ಅವರಲ್ಲೊಬ್ಬ ಹರ್ಷ, ಅವರಲ್ಲೊಬ್ಬ ಅನನ್ಯ ಭಟ್ಟು, ಅವರಲ್ಲೊಬ್ಬ ವಸುಂಧರಧರ ಸ್ವಾಮಿ, ಅವರಲ್ಲೊಬ್ಬ ದೊಡ್ಡ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹುಟ್ಟುವಂಥ ಕೆಲಸಗಳು ಆಗಬೇಕು ಶಾಲಾ ಕಾಲೇಜುಗಳು. ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ರಮೇಶ್ ಅವರೇ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ, ದಸರಾ ಬಗ್ಗೆ, ಮೈಸೂರು ಬಗ್ಗೆ, ಜಂಬೂ ಸವಾರಿಯ ಬಗ್ಗೆ. ಇನ್ನು ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇದೆ, ಇನ್ನಷ್ಟು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.